ಆತ್ಮೀಯರೇ ನಮಸ್ಕಾರ. ಇವತ್ತು ನಾನು ಮಾತನಾಡುವ ಕಲೆಯ ಬಗ್ಗೆ ಮಾತನಾಡ್ತೇನೆ. ಯಾಕೆ ಗೊತ್ತಾ, ನನಗೆ ಪ್ರಿಯವಾದ ವಿಷಯ ಇದು. ಯಾರೀ ಮಾತಾಡಲ್ಲ ಚಿಕ್ಕದ್ರಿಂದ, ಎಲ್ಲರೂ ಚಿಕ್ಕ ಮಗು ಆದಾಗಿಂದ ಒಂದ್ ಸ್ವಲ್ಪ ದಿನಗಳು ಅಥವಾ ಕೆಲವರು ವರ್ಷ ತಗೋತಾರೆ ಮಾತನಾಡಕ್ ಶುರು ಮಾಡ್ತಾರೆ. ಸಾಯೋವರೆಗೂ ಮಾತನಾಡ್ತಾನೆ ಇರ್ತೀವಿ ಅಲ್ವೇ. ಆದ್ರೆ ಆ ಮಾತನ್ನ ಚೆನ್ನಾಗಾಡೋದಿದೆಯಲ್ಲ, ಸಂದರ್ಭೋಚಿತವಾಗಿ ಮಾತನಾಡೋದಿದೆಯಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡೋದಿದೆಯಲ್ಲ, ಎಷ್ಟು ಗಂಭೀರವಾಗಿ ಹೇಳುವಂತಹ ಸಂದರ್ಭದಲ್ಲಿ ಯಾವುದನ್ನ ಗಂಭೀರವಾಗಿ ಹೇಳಬೇಕು, ಯಾವುದನ್ನ ಕ್ಯಾಶುವಲ್ ಆಗಿ ಹೇಳಬೇಕು, ಇವೆಲ್ಲ ಸ್ವಲ್ಪ ತಿಳ್ಕೋಬೇಕಾದಂತಹ ವಿಚಾರ. ಅದಕ್ಕೆ ಕೆಲವರು ಕೇಳ್ತಾ ಇರ್ತಾರೆ, ನನ್ನ ಸರ್ ನೀವು ಮಾತನಾಡೋದನ್ನ ಚೆನ್ನಾಗಿ ಮಾತಾಡ್ತೀರಿ ಸರ್, ಹೇಗೆ ಮಾತಾಡೋಕ್ ಸಾಧ್ಯ ಆಯ್ತು, ರೇಡಿಯೋನಲ್ಲಿ ಕಾರ್ಯಕ್ರಮ ಹೇಗೆ ಕೊಡಕ್ ಸಾಧ್ಯ ಆಯ್ತು, ಟಿವಿನಲ್ಲಿ ಹೇಗೆ ಕೊಡಕ್ ಸಾಧ್ಯ ಆಯ್ತು ಅಂತ. ಮೊದಲನೇದಾಗಿ ಹೇಳ್ಬಿಡ್ತಾನೆ, ನನಗೆ ಮಾತನಾಡುವ ಕಲೆ ಚೆನ್ನಾಗಿ ಗೊತ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ 20 ವಯಸ್ಸಿನವರೆಗೂ ಗೊತ್ತೇ ಇರಲಿಲ್ಲ. ಅದಾದ್ಮೇಲೆ ಗೊತ್ತಾಗ ರೇಡಿಯೋ ಪ್ರೋಗ್ರಾಮ್ ಕೊಡಕ್ ಹೋದಾಗ ಗೊತ್ತಾಯ್ತು, ನನಗೆ ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲ ಸರಿಯಾಗಿ ಬಳಸ್ತಾ ಇಲ್ಲ ನಾನು. ಯಾಕೆಂದ್ರೆ ನಾನು ನಾಗತಿಹಳ್ಳಿ ಅಲ್ವಾ, ಸೊ ನಾಗತಿಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೇವೆ, ಅಲ್ಲೆಲ್ಲ ಸ್ವಲ್ಪ ಹಳ್ಳಿ ಭಾಷೆ ಬಂದೇ ಬರ್ತದೆ. ಸೊ ಹಾಗಾಗಿ ನಾನು ಪೇಟೆಗೆ ಬಂದಾಗ ಇಲ್ಲಿಯ ಮಕ್ಕಳನ್ನ ಆಡ್ಕೊಳ್ತಾ ಇದ್ರು. ಆದ್ರೆ ಅದನ್ನೆಲ್ಲ ಮೀರಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ, ನಿಮಗೂ ಸಾಧ್ಯತೆ ಇದೆ ಅನ್ನೋದನ್ನು ಹೇಳೋದಕ್ಕೆ ನನ್ನ ಉದಾಹರಣೆ ಕೊಡ್ತಾ ಇದ್ದಾನೆ. ಅಂದ್ರೆ ನನಗೆ ನಾನು ಮಾತನಾಡಬಲ್ಲೆ ಅಂತ ನನ್ಗೆ ಸುಮಾರು 20ನೇ ವಯಸ್ಸಿನಲ್ಲಿ ಗೊತ್ತಾಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಮಾತಾಡ್ತಾನೆ ಇದ್ದೇನೆ. ಹಾಗಾಗಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಮಾತನಾಡ್ತಾ ಇದ್ದೇನೆ. ಒಬ್ಬ ತರಬೇತಿದಾರನಾಗಿ ತರಬೇತಿಯನ್ನ ಮಾಡ್ಲಿಕ್ಕೂ ಕೂಡ ನನಗೆ ಮಾತು ಬೇಕು. ಓಕೆ, ಸೊ ಮಾತನಾಡುವ ಕಲೆ ಬಗ್ಗೆ ಇನ್ನಷ್ಟು ಸ್ವಲ್ಪ ಮಾತಾಡೋಣ. ಸೊ ಈ ಮಾತನಾಡುವ ಕಲೆ ಅಂತ ನಾವೇನು ಭಾವಿಸ್ತೇವೆ ಅಥವಾ ನಾವೇನೋ ಅದನ್ನು ಕಲಿಬೇಕು, ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತೇವಲ್ವಾ, ಇದನ್ನ ಸ್ವಲ್ಪ ಚೆನ್ನಾಗಿ ಮಾತಾಡೋದನ್ನ ಕಲ್ತ್ರೆ, ವೇದಿಕೆ ಮೇಲೆ ಮಾತಾಡೋದನ್ನ ಕಲ್ತ್ರೆ ಅದನ್ನ ಭಾಷಣ ಕಲೆ ಅಂತ ಹೇಳ್ತೇವೆ. ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಷ್ಟೋ ಜನ ಭಾಷಣ ಕಲೆ ಹೇಳ್ಕೊಡಿ ಸರ್, ಜೊತೆಗೆ ನೀವು ನುಡಿಗನ್ನಡಿ ಅಂತ ಒಂದು ಪುಸ್ತಕ ಬೇರೆ ಬರೆದ್ಬಿಟ್ಟಿದ್ದೀರಿ ಸರ್ ಅಂತ ನನ್ನ ಹತ್ರ ಬಂದಿದ್ದಾರೆ. ನನಗೇನು ಸಂತೋಷ ಅಂದ್ರೆ, ಕೆಲವರು IAS ಆಗಿದ್ದಾರೆ, ಕೆಲವರು MLAಗಳಾಗಿದ್ದಾರೆ, ಕೆಲವರು ಆಂಕರ್ಸ್ ಆಗಿದ್ದಾರೆ ನನ್ನ ಮಾರ್ಗದರ್ಶನದಲ್ಲಿ, ಅದೇ ಸಂತೋಷ ಅಲ್ವೇ. ಸ್ನೇಹಿತರೆ, ಈ ನಿರೂಪಣಾ ಕಲೆ, ಇನ್ ಕೆಲವರು ಆಂಕರ್ಸ್ ಆಗ್ಬೇಕು ಅನ್ನೋಂಥವ್ರು ಸರ್ ವೇದಿಕೆನಲ್ಲಿ ಹೇಗೆ ಮಾತಾಡ್ಬೇಕು, ರೇಡಿಯೋನಲ್ಲಿ ಹೇಗೆ ಮಾತಾಡ್ಬೇಕು, ಟೆಲಿವಿಷನ್ ಅಲ್ಲಿ ಹೇಗೆ ಮಾತಾಡ್ಬೇಕು, ಸಾಮಾಜಿಕ ಜಾಲತಾಣಗಳಲ್ಲಿ ಹೇಗೆ ಮಾತಾಡ್ಬೇಕು ಅಂತ ನನ್ನ ಕೇಳ್ತಾ ಇರ್ತಾರೆ. ಜೊತೆಗೆ ಇನ್ ಕೆಲವರು ಟ್ರೈನರ್ಸ್ ಆಗ್ಬೇಕು ಅನ್ನೋರು, ಸರ್ ನೀವು ಒಬ್ಬ ಆಂಕರ್ ಆಗಿ, ಒಬ್ಬ ಸ್ಪೀಕರ್ ಆಗಿ, ದೆನ್ ಇವಾಗ ನೀವು ಟ್ರೈನರ್ ಆದ್ರಿ, ಅದಾದ್ಮೇಲೆ ಮೆಂಟರ್ ಆಗಿದ್ರಿ, ಈ ಟ್ರೈನಿಂಗ್ ನ ರೋಲ್ ಏನು ಸರ್ ಅಂತ ಕೇಳ್ತಾ ಇರ್ತಾರೆ. ಸೊ ಅದಷ್ಟೇ ಅಲ್ಲ, ಇನ್ ಕೆಲವರು ಲೀಡರ್ಸ್ ಆಗ್ಬೇಕು. ಎಸ್, ನೀವೊಂದು ಕಾಮನ್ ಫ್ಯಾಕ್ಟ್ ಇದೆ ಗೊತ್ತಾ, ಲೀಡರ್ಸ್ ಆರ್ ಸ್ಪೀಕರ್ಸ್, ಏನಂತೀರಾ? ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಸಾಕ್ತಾ ಇರ್ಬೇಕಾಗ್ತದೆ. ಈಗ ಯಾರ್ಯಾರಿಗೆ ಇದು ತುಂಬಾ ಬಲು ಉಪಯುಕ್ತ ಅನ್ನೋದನ್ನ ಸ್ವಲ್ಪ ಒಂದ್ಸರಿ ಸುಮ್ಮನೆ ಗಮನಿಸ್ಬಿಡಿ. ರಾಜಕೀಯ ಮುಖಂಡರು, ತರಬೇತುದಾರರು, ಶಿಕ್ಷಕರು, ಮಾರಾಟ ಪ್ರತಿನಿಧಿಗಳು, ಚಲನಚಿತ್ರ ನಟನಟಿಯರು, ಯಾಕೆ ಹೇಳಿ ಎಷ್ಟೊಂದು ಜನ ನಟನಟಿಯರು, ನನಗನ್ಸುತ್ತೆ ರಮೇಶ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಈ ತರ ಎಷ್ಟೊಂದು ಜನ ಆಂಕರ್ಸ್ ಆಗಿ ಶುರು ಮಾಡಿದ, ಶಂಕರ್ ನಾಗೂ ಕೂಡ ಟಿವಿ ಶೋ ಇಂದ ಶುರು ಮಾಡಿದ್ರು. ಇನ್ನು ವಕೀಲಿ ವೃತ್ತಿಯವರು, ಮಾತೆ ಬಂಡವಾಳ ಅವ್ರಿಗೆ, ವಿಮಾ ಪ್ರತಿನಿಧಿಗಳು ಅವ್ರಿಗಂತೂ 100% ಮಾತು ಬಂಡವಾಳ. ಉದ್ಯೋಗವನ್ನ ಅರಸ್ತಾ ಇರುವಂತಹ ವ್ಯಕ್ತಿಗಳು, ನಾಯಕರಾಗಬೇಕು ಅನ್ನೋರು, ಯಶಸ್ವಿ ವ್ಯಕ್ತಿಗಳಾಗಬೇಕು ಅಂತ ಯಾರ್ಯಾರು ಬಯಸ್ತಾರೆ ಅವರೆಲ್ಲರಿಗೂ ಕೂಡ ಈ ತರದ ಒಂದು ಅಗತ್ಯತೆ ಇದೆ. ರಾಜಕೀಯ ಮುಖಂಡರಿಗಂತೂ ವಿಶೇಷವಾಗಿ ಅಗತ್ಯ ಇದೆ, ಯಾಕಂದ್ರೆ ಜನರಿಗೆ ಅವರು ತಾವು ಏನ್ ಸೇವೆ ಮಾಡ್ತವೆ, ತಾವು ಯಾರು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಸ್ಬೇಕಾಗ್ತದೆ. ತರಬೇತುದಾರರಂತೂ ಅವರು ಕನ್ವಿನ್ಸ್ ಮಾಡಬೇಕು, ಅರ್ಥ ಮಾಡಿಸ್ಬೇಕು ವಿಷಯಗಳನ್ನ, ಹೇ ಲೈಫ್ ಅಂದ್ರೆ ಇಷ್ಟೇನೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗ್ತದೆ. ಇನ್ನು ಶಿಕ್ಷಕರು ತಾವು ಪುಸ್ತಕದಲ್ಲಿರುವಂತಹ ಆ ಪಠ್ಯವನ್ನ ಮಸ್ತಕಕ್ಕೆ ಸೇರಿಸೋದಕ್ಕೆ ಶಿಕ್ಷಕರು ತುಂಬಾನೇ ಬಳಸ್ತಾರೆ. ಮಾರಾಟ ಪ್ರತಿನಿಧಿಗಳು, ಅದ್ ಯಾವುದೇ ಐಟಮ್ ಇರಲಿ ಅದನ್ನ ಅವ್ರಿಗೆ ಸೇಲ್ ಮಾಡ್ಬೇಕಂದ್ರೆ ನಿಮ್ ಮಾತಿನ ಬಂಡವಾಳನ ಬಳಸ್ಲೇಬೇಕು, ಏನಂತೀರಾ? ಈಗಾಗಲೇ ಉದಾಹರಣೆ ಕೊಟ್ಟಿದ್ದೇನೆ, ರಮೇಶ್, ಶಂಕರ್ನಾಗ್, ಗಣೇಶ್ ಇವರೆಲ್ಲ ಕೂಡ ಚಲನಚಿತ್ರ ನಟ ನಟಿಯರು ಕೂಡ ಮಾತನ್ನ ಒಂದು ಬಂಡವಾಳವಾಗಿ ಇಟ್ಕೊಂಡು ನಂತರ, ಏಕೆಂದ್ರೆ ಅಲ್ಲೂ ಕೂಡ ಡೈಲಾಗ್ ಹೇಳ್ಕೊಟ್ಟಿದ್ದನ್ನೇ ಮಾತಾಡಬೇಕು ಅಂದ್ರೆ ಅದು ಕಷ್ಟ ಇದೆ ರೀ. ಒಂದು ಪಿಟಿಕೆ ಅಂತೂ ಹಾಕ್ಬಿಟ್ಟಿದ್ದೆ ಆಗ್ಲೇ. ವಕೀಲಿ ವೃತ್ತಿಯವರು ಎಷ್ಟು ಚೆನ್ನಾಗಿ ಕಂಟೆಂಟ್ ಇರ್ಬೋದು, ಆದ್ರೆ ಅದನ್ನ ಮಂಡನೆ ಮಾಡೋದಿದೆಯಲ್ಲ ಕೋರ್ಟ್ನಲ್ಲಿ, ಆ ಜಡ್ಜ್ ಇಂಪ್ರೆಸ್ ಆಗ್ಬೇಕಲ್ಲ, ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಎಸ್,
ಇನ್ಶೂರೆನ್ಸ್ ಅಂತೂ 100% ಬಂಡವಾಳ ಮಾತೆ ಅಲ್ವೇ. ಉದ್ಯೋಗ ಅರಸ್ತಾ ಇರುವಂತವ್ರು ಯಾಕೆ ಅಂತ ಅಂದ್ರೆ, ಒಬ್ಬ ಎಂಪ್ಲಾಯರ್ ಹತ್ರ ಹೋದಾಗ ತಾನು ಏನ್ ಕೆಲಸ ಮಾಡ್ತೀನಿ, ಏನ್ ಕೆಲ್ಸಕ್ಕೆ ನನಗೆ ಸಾಧ್ಯತೆ ಇದೆ ಅಂತ ಹೇಳ್ಕೋಬೇಕಾದ್ರೆ ಆ ಒಂದು ಸಂದರ್ಶನ ಆಗಿರ್ಲಿ, ಒಂದು ಪ್ರಾಪರ್ ರೆಸ್ಯೂಮ್ನ ಪ್ರೆಸೆಂಟ್ ಮಾಡೋದಾಗ್ಲಿ, ಇವೆಲ್ಲದಕ್ಕೂ ನಮ್ಮ ಮಾತು ತುಂಬಾ ಸಹಾಯ ಆಗೇ ಆಗುತ್ತೆ. ಮಹಾತ್ಮ ಗಾಂಧೀಜಿ ಅಂತಹ ನಾಯಕರು ಮಾತನ್ನ ತುಂಬಾ ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರು. ಐ ಥಿಂಕ್ ಅವರೊಬ್ಬರೇ ಅನ್ಸುತ್ತೆ, ಮಾತು ಮತ್ತೆ ಬರವಣಿಗೆ ಎರಡನ್ನೂ ಕೂಡ ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಬಳಸ್ಕೊಂಡಂತವ್ರು. ಯಾರೇ ಯಶಸ್ವಿ ವ್ಯಕ್ತಿಗಳಾಗ್ಲಿ, ಇವತ್ತು ನೀವು ತಗೊಳ್ಳಿ ಯಾವ ಫೀಲ್ಡ್ ಆಗ್ಲಿ, ನಿಮ್ಗೆಲ್ಲ ಗೊತ್ತಿದೆ ಸುಮಾರು 1,500 ಜನ ನನ್ನ ಸಂದರ್ಶನ ಮಾಡಿರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ. ಅವ್ರನ್ನೆಲ್ಲ ನೋಡಿದಾಗ ಅವರೆಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಚೆನ್ನಾಗಿ ಅಂದ್ರೇನು, ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನ ಚೆನ್ನಾಗಿ ಇನ್ನೊಬ್ರಿಗೆ ಅರ್ಥ ಆಗೋಗಿ ಹೇಳುವಂಥದ್ದು ಅಲ್ವೇ. ಸೊ ಲಾಭಗಳು, ಆ ಲಾಭಗಳಲ್ಲೂ ಕೂಡ ನಾವು ರೆಕಗ್ನಿಷನ್ ಆಗಿರ್ಬೋದು, ಜನಪ್ರಿಯತೆ ಆಗಿರ್ಬೋದು, ಹಣ ಗಳಿಕೆ, ಅಪಾರ ಅನುಭವ ಸಂಪಾದನೆ ಮಾಡೋದು, ಉದ್ಯೋಗಗಳಿಗೆ, ಜ್ಞಾನ ವೃದ್ಧಿ, ಸಂವಹನ ಒಂದು ಕೌಶಲ್ಯಗಳ ಒಂದು ಪರಿಣಿತಿ ಸಾಧ್ಯ ಆಗುತ್ತೆ, ಮತ್ತೆ ಬಾಂಧವ್ಯವನ್ನ ಬೆಸೆಯೋದಕ್ಕೆ ಸಾಧ್ಯ ಆಗುತ್ತೆ, ಉತ್ತಮ ನಾಗರಿಕರಾಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ, ಮತ್ತೆ ಸಕಾರಾತ್ಮಕ ಮನೋಭಾವವನ್ನು ಉಳ್ಳೋರಾಗೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಿಮ್ಗೆ ಈ ಲಾಭಗಳ ಅರ್ಥ ಆದ್ರೆ ತಾನೆ ನಮ್ಮಂತರ ಹತ್ರ ಮಾರ್ಗದರ್ಶನವನ್ನ ತಾವು ಪಡೆಯುವಂಥದ್ದು. ರೆಕಗ್ನಿಷನ್, ಚೆನ್ನಾಗಿ ಯಾರೋ ಮಾತಾಡ್ತಾರೆ ಅಂದ್ರೆ ಒಂದ್ ಸಣ್ಣ ಫಂಕ್ಷನ್ ಇರಲಿ, ವಾಹ್ ಸರ್ ನಿಮ್ ಫೋನ್ ನಂಬರ್ ಕೊಡಿ ಸರ್, ನಿಮ್ ವಿಸಿಟಿಂಗ್ ಕಾರ್ಡ್ ಕೊಡಿ ಸರ್ ಅಂತಾರೆ ಅಲ್ವೇ. ಜನಪ್ರಿಯತೆ ಎಲ್ಲಿ ಮಾತಾಡ್ತಾರೆ ಅಂತ ಅಂದ್ರೆ, ಹಿಂದೆ ಎಲ್ಲ ನೀವು ನೋಡ್ಬೇಕಾಗಿತ್ತು ವೇದಿಕೆಗಳಿಗೆ ಜನ ಜಾತ್ರೆಯ ರೂಪದಲ್ಲಿ ಈಗ್ಲೂ ಬರುವಂತದನ್ನ ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, ಇವತ್ತು ಹಣಕ್ಕೂ ಇದಕ್ಕೂ ತಾಳೆಯಾಗಿದೆ. ನೀವು ದ ಬೆಸ್ಟ್ ಸ್ಪೀಕರ್ಸ್ ಆರ್ ದ ಒನ್ ಆರ್ ದ ರಿಚ್ ಪೀಪಲ್ ಅಂತ ಅಂದ್ರೂ ತಪ್ಪಾಗೋದೇ ಇಲ್ಲ. ಓಕೆ, ಎಕ್ಸ್ಪೀರಿಯನ್ಸ್, ಮಾತಾಡ್ತಾ ನನಗೇನೆ ಎಷ್ಟು ಪಂಡಿತ್ ಭೀಮಸೇನ್ ಜೋಶಿ ಅವರ ಒಂದು ಕಚೇರಿಗೆ ನಿರೂಪಣೆ ಮಾಡಿದ್ದಾಗಿರ್ಬೋದು, ಡಾಕ್ಟರ್ ರಾಜಾರಾಮಣ್ಣ ಅವರ ಪಿಯಾನೋ ವಾದನಕ್ಕೆ ನಾನು ನಿರೂಪಣೆ ಮಾಡಿರ್ಬೋದಾಗಿರ್ಬೋದು, ಅಥವಾ ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿದ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ದಾಗಿರ್ಬೋದು, ಅವೆಲ್ಲ ನನಗೇನೋ ಒಂಥರ ಈಗ್ಲೂ ತುಂಬಾ ಮುದ ಕೊಡುತ್ತೆ, ಖುಷಿ ಕೊಡ್ತದೆ. ಆ ಅನುಭವನ ಹಂಚ್ಕೋಬೇಕು. ನಾನು ಅನುಭವ ಮಾಲಿಕೆ ಅಂತಾನೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹತ್ತಿರದಿಂದ ನೋಡಿದಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತನಾಡಿದ್ದೇನೆ, ಅದನ್ನು ಕೂಡ ನೀವು ಗಮನಿಸಿ. ಉದ್ಯೋಗ ಗಳಿಕೆ, ನಾನು ಉದ್ಯೋಗ ಕೌಶಲ್ಯಗಳು ಅಂತಾನೆ ಒಂದು ಪುಸ್ತಕ ಬರೆದಿದ್ದೇನೆ, ಅದು ಸಾಫ್ಟ್ ಕಾಪಿ ಬೇಕು ಅಂತಂದ್ರು ಕೂಡ ನಮ್ಮನ್ನ ಸಂಪರ್ಕ ಮಾಡಿ, ಕೊನೆಯಲ್ಲಿ ನಂಬರ್ ಕೊಟ್ಟಿರ್ತಾನೆ, ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಉದ್ಯೋಗ ಗಳಿಸ್ಕೊಳ್ಳೋದಕ್ಕೂ ಕೂಡ ಈ ಮಾತು ಸಿಕ್ಕಾಪಟ್ಟೆ ಸಹಾಯ. ಅಷ್ಟೇ ಅಲ್ಲ, ದಿನೇ ನಾವು ನಮ್ಮ ನಾಲೆಡ್ಜ್ ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ತುಂಬಾ ಜಾಸ್ತಿ ಆಗ್ತದೆ. ಮಾತಾಡ್ತಾ ಹಾಡ್ತಾ ಆಡ್ತಾ ರಾಗ ನಳ್ತಾ ನಳ್ತಾ ರೋಗ ಅಂತಾರೆ ಅಲ್ವೇ, ನಿಮ್ಮ ಮಾತು ಕೂಡ ಅಷ್ಟು ಪ್ರಭಾವಶಾಲಿ ಆಗ್ತದೆ, ನೀವು ಹೆಚ್ಚಿನ ಜನರಿಗೆ ತಲುಪ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಸ್ನೇಹಿತರೆ, ಬಾಂಧವ್ಯ ನೋಡಿ ಎಷ್ಟೋ ಬಾಂಧವ್ಯ ಕಿರಿಕಗಳಾಗೋದು, ಜಗಳಗಳಾಗೋದು ಈ ಮಾತಿನಿಂದನೇ. ಎಷ್ಟು ಬೇಕೋ ಅಷ್ಟು ಸಂದರ್ಭೋಚಿತವಾಗಿ ಮಾತಾಡಿದ್ರೆ ನಮ್ಮ ಬಾಂಧವ್ಯ ವೃದ್ಧಿ ಆಗುತ್ತೆ. ಉತ್ತಮ ನಾಗರಿಕರಾಗುವಂಥದ್ದು, ಬೆಸ್ಟ್ ಸಿಟಿಸನ್ಸ್ ಆಗ್ಬೇಕು ಅಂತಂದ್ರೆ ಮಾತನಾಡುವ ಸಂದರ್ಭದಲ್ಲಿ ಮಾತನಾಡಬೇಕು, ಮೌನವಾಗಿರುವ ಸಂದರ್ಭದಲ್ಲಿ ಮಾತನಾಡಬಾರದು, ಮಾತನಾಡುವ ಸಂದರ್ಭದಲ್ಲಿ ಮೌನದಿಂದಿರಬಾರದು. ಈ ವಿಷಯದ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೇನೆ ನೋಡಿ, ಸಕಾರಾತ್ಮಕ ಮನೋಭಾವ ಈ ವಿಷಯದ ಬಗ್ಗೆ ಒಂದು 8th ವಿಡಿಯೋನೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ದೇನೆ, ಡಿಟೇಲ್ ಆಗಿ ನೋಡಿ. ಸುಮಾರು ದೀರ್ಘವಾಗಿ ನಾನು ಮಾತಾಡಿದ್ದೇನೆ. ಲೈಫ್ನಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ಲಾನು ನೆಗೆಟಿವ್ ಆಗಿ ತಗೋತಾ ಇರ್ತೀವಿ, ನೆಗೆಟಿವ್ ಆಗಿ ತಗೊಳ್ಳೋದು ಬೇಡ, ಲೈಫ್ನ ಪಾಸಿಟಿವ್ ಆಗಿ ತಗೊಳ್ತುಕೊಳ್ಳೋಣ. ಸ್ನೇಹಿತರೆ, ವಿಶೇಷತೆ ಏನು ಅಂದ್ರೆ ನಿರಂತರ ಮಾರ್ಗದರ್ಶನ, ವೈಯಕ್ತಿಕ ಗಮನ ನೀಡುವಂಥದ್ದು, ಶಿಬಿರಗಳಲ್ಲಿ ಅವಕಾಶ, ತರಬೇತಿಗಳಲ್ಲಿ ನಮ್ಮ ಜೊತೆ ನೀವು ಸಂಪರ್ಕದಲ್ಲಿದ್ದರೆ ಇವೆಲ್ಲ ಲಾಭ ಆಗ್ತದೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಯಾಕೆಂದ್ರೆ ದ ಕಂಟಿನ್ಯೂಸ್ ಎಫರ್ಟ್ ಆಗಲಿ, ಆ ಕಂಟಿನ್ಯೂಸ್ ಮೆಂಟ್ರಿಂಗ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಜೊತೆಗೆ ನಿಮ್ಮನ್ನ ಒಬ್ಬೊಬ್ಬರನ್ನು ನಾನು ಕ್ಲೀನಾಗಿ ಅನಲೈಸ್ ಮಾಡಿ ಸ್ಟ್ರೆಂತ್ಸ್ ವೀಕ್ನೆಸಸ್ನ ಅರ್ಥ ಮಾಡಿಸ್ತಾನೆ, ಬೇರೆ ಬೇರೆ ಶಿಬಿರಗಳಲ್ಲಿ ನಿಮಗೆ ಅವಕಾಶವನ್ನ ಕಲ್ಪಿಸ್ತಾನೆ, ಮತ್ತು ತರಬೇತಿಗಳಲ್ಲಿ ತಮ್ಮನ್ನೆಲ್ಲರನ್ನು ಇನ್ವಾಲ್ವ್ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಸ್ನೇಹಿತರೆ, ಯಾವುದೇ ಒಂದು ಸಂಪರ್ಕ ನಮ್ ಮಾಡ್ಬೇಕಂದ್ರೆ ಈ ದೂರವಾಣಿ ಸಂಖ್ಯೆಗೆ ತಾವು ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಗೆಲ್ಲ ಮಾಹಿತಿ ತಲುಪುತ್ತೆ. ಹಾಗೆ ಈ ನುಡಿಗನ್ನಡಿ ಪುಸ್ತಕ ಕೇವಲ 250 ರೂಪಾಯಿನ ನೀವು ಮತ್ತೊಂದು ನಂಬರ್ ನಾವು ಗೂಗಲ್ ಪೇ ಫೋನ್ ಪೇ ನಂಬರ್ನ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಕೊಡ್ತಾರೆ. ಆದರೂ ಆ ನಂಬರ್ ಹೇಳ್ಬಿಟ್ಟಿರ್ತಾನೆ ಯಾವುದಕ್ಕೂ, 9886081188, ಇದು ಗೂಗಲ್ ಪೇ ಅಥವಾ ಫೋನ್ ಪೇ ನಂಬರ್ ಆಗಿರುತ್ತೆ, ನೀವು ಅದಕ್ಕೆ ಪೇ ಮಾಡಿದ್ರಾಯ್ತು. ಉದ್ಯೋಗ ಕೌಶಲ್ಯಗಳು ಅಕಸ್ಮಾತ್ ನಿಮ್ಗೆ ಸಾಫ್ಟ್ ಕಾಪಿ ಬೇಕು ಅಂದ್ರೆ ಅದು ಕೂಡ 250 ರೂಪಾಯಿ ಅದರ ಅವೈಲಬಿಲಿಟಿ ಇದೆ. ಇದು ಹಾರ್ಡ್ ಕಾಪಿ ಅಥವಾ ಸಾಫ್ಟ್ ಕಾಪಿ,
ನುಡಿ ಕನ್ನಡಿ 250 ರೂಪಾಯಿ. ಹಾ, ಇನ್ನು 3 ಮಂತ್ಸ್ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಇದೆಯಲ್ಲ, ಅದು 1 ಲಕ್ಷ ಕೋರ್ಸ್ ರೀ. ಈಗ ಸದ್ಯಕ್ಕೆ 10,000 ಕ್ಕೆ ನೀಡ್ತಾ ಇದ್ದೇವೆ. ತಡ ಯಾಕೆ? ನಮ್ಮ ಜೊತೆ ಕನೆಕ್ಟ್ ಆಗ್ತಿರಲ್ಲ, ಈಗಲೇ ಸಂಪರ್ಕ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೆ ಅಂದ್ರೆ ಮಾಡಿ. ಜೊತೆಗೆ ನಮ್ಮ ಸಂಸ್ಥೆ ಹೆಸರು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್, ಆ ಸಂಸ್ಥೆ ಹೆಸರಲ್ಲಿ ಮತ್ತೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಟೆಲಿಗ್ರಾಮ್ ಚಾನಲ್, ಟೆಲಿಗ್ರಾಮ್ ಅನ್ನೋದು ಆ್ಯಪ್ ಗೊತ್ತಿದೆಯಲ್ಲ ನಿಮಗೆ, ಅದರಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಟೈಪ್ ಮಾಡಿ ಆ ಚಾನಲ್ಗೆ ಜಸ್ಟ್ ಜಾಯ್ನ್ ಆಗ್ಬಿಡಿ. ನಮ್ಮೆಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ರೀಚ್ ಆಗ್ತಾ ಇರ್ತದೆ. ಓಕೆ, ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗುವವರೆಗೆ ನಮಸ್ಕಾರ.